ಪರಮ ಪೂಜ್ಯರು ಕಾಲ ಆಗಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ ದೇಶಕ್ಕೆ ಒಂದು ದೊಡ್ಡ ಅನ್ನಿಸ್ತಾವೆಲ್ಲ ಸಾವಂತ ಬಳಕೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಖುಷಿಯಿಂದ ಬರ್ತಾ ಇತ್ತು. ಇವತ್ತು ಆ ಘಟನೆ ಕೇಳಿ ನಮ್ಗೆಲ್ಲ ದಿಗ್ಭ್ರಮೆ ಆಗಿದೆ. ಬಹಳ ನೋವಿನಿಂದ ಇಲ್ಲಿಗೆ ನಾವೆಲ್ಲ ಬರ್ತಾ ಇದ್ದೇವೆ. ಲಕ್ಷಾಂತರ ಭಕ್ತಾದಿಗಳು ಸ್ವಾಮೀಜಿ ಅವರಿಲ್ಲ ಬೆಳಗ್ಗೆ ಎತ್ತಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಬಿದ್ದು ಮಹಾಸ್ವಾಮೀಜಿಯವರೇ ಒಂದು ಘಟನೆ ನಡೆದಿದೆ. ಯಾರು ಊಹೆ ಮಾಡಿರಲಿಲ್ಲ ಈ ತರ ಆಗ್ತದೆ. ಬರ್ತಾ ಇರ್ತಕ್ಕಂಥ ಶಾಂಬಾಳಗಳಕ್ಕೆ ಲಕ್ಷಾಂತರ ಭಕ್ತಾದಿಗಳು ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇದ್ರು. ಸ್ವಾಮೀಜಿಯವರ ದರ್ಶನ ಮಾಡ್ತಾ ಇದ್ರು, ಗೋಪೇಶ್ವರ ದರ್ಶನ ಮಾಡ್ತಾ ಇದ್ರು. ಇವತ್ತು ಆ ವಿಚಾರ ಕೇಳಿದ ತಕ್ಷಣ ನಮ್ಗೆಲ್ಲರೂ ದುರ್ಗಮೆ ಆಗಿದೆ. ಭಗವಂತ ಅವರ ಭಕ್ತಾದಿಗಳಿಗೆ ಕುಟುಂಬಕ್ಕೆ ದುಃಖವನ್ನು ಶಕ್ತಿಯನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸಕಲ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲರೂ ಮುಖ್ಯಮಂತ್ರಿಗಳು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಕಲ ಸಿದ್ಧತೆ ಏನ್ ಬೇಕಾದ್ರೆ ಎಲ್ಲ ಮಾಡೋದಕ್ಕೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರ್ಕಾರ ಸಿದ್ಧ ಇದೆ. ಒಂದು ಆರು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ದೇಶಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಅಲ್ಲೇ ಕೊಟ್ಟು ಬಂದೆ.